ದಕ್ಷಿಣಾಡು ಚಿಕ್ಕಬಳ್ಳಾಪುರ ಇವತ್ತು ನ್ಯೂಸ್ ಅಲರ್ಟ್ ಟೀಮ್ ದ್ರಾಕ್ಷಿ ನಾಡಿನಲ್ಲಿ ರೌಂಡ್ಸ್ ಹಾಕಲಿದೆ. ಯಾವ ರೀತಿ ಲಾಕ್ಡೌನ್ ಪಾಲನೆ ಆಗ್ತಾ ಇದೆ ಅನ್ನುವಂಥದ್ದರ ರಿಯಾಲಿಟಿ ಚೆಕ್ಕನ್ನು ನಾವು ಮಾಡ್ತಾ ಇದ್ದೀವಿ. ಈಗ ನಾನಿರುವಂಥದ್ದು ಚಿಕ್ಕಬಳ್ಳಾಪುರದ ಎಂಟ್ರೆನ್ಸ್ನಲ್ಲಿ. ಎಸ್ ಪಿ ಅವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು ಎಲ್ಲ ವ್ಯವಸ್ಥೆಯನ್ನು ಬಿಗಿಗೊಳಿಸಿದ್ದೀವಿ ಅಂತ. ಎಸ್ ಪಿ ಅವರನ್ನ ಮಾತಾಡಿಸ್ಕೊಂಡು ಬಂದ್ವಿ. ಈಗ ಎಂಟ್ರೆನ್ಸಿನಲ್ಲಿ ನಾವಿದ್ದೀವಿ. ಸೊ ಇದು ಚಿಕ್ಕಬಳ್ಳಾಪುರಕ್ಕೆ ಕನೆಕ್ಟ್ ಆಗುವಂತಹ ರಸ್ತೆ. ಎಲ್ಲ ರೀತಿಯಾದಂತಹ ವ್ಯವಸ್ಥೆ, ಸಿ ಸಿ ಕ್ಯಾಮ್ರಾಗಳನ್ನು ಕಂಪ್ಲೀಟ್ ಅಳವಡಿಸಿದ್ದಾರೆ. ಸಿ ಸಿ ಕ್ಯಾಮ್ರಾಗಳು ನಿಗಾ ವಹಿಸುತ್ತೆ. ಎಲ್ಲ ಕಡೆಗಳಲ್ಲೂ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಯಾರಾದರೂ ಹಿಗ್ಗಾಮುಗ್ಗ ಗಾಡಿ ಓಡಿಸ್ಕೊಂಡು ಬಂದರೆ ಅಲ್ಲೇ ಲಾಠಿ ರುಚಿ ತೋರಿಸ್ತಾರೆ. ಸೊ ಅನವಶ್ಯಕವಾಗಿ ಓಡಾಡುವಂಥವ್ರಿಗೆ ಒಂದಷ್ಟು ಪಾಠ ಕಲಿಸುವಂಥ ಕೆಲಸ, ಅಗತ್ಯ ಸೇವೆ ಇದ್ದರೆ ಐ ಡಿ ಕಾರ್ಡನ್ನು ಪರಿಶೀಲಿಸಿ ಅಂಥವ್ರನ್ನ ಬಿಡುವಂತಹ ಕೆಲಸ ಮಾಡಲಾಗ್ತಾ ಇದೆ. ಇಲ್ಲೊಂದು ಡಿವೈಸನ್ನು ಹಾಕಿದ್ದಾರೆ ಸಿ ಸಿ ಕ್ಯಾಮ್ರದ್ದು, ಇದು ಕೂಡ ಕ್ಯಾಚ್ ಮಾಡುತ್ತೆ ಯಾವ ವೆಹಿಕಲ್ ಬರ್ತಾ ಇದೆ, ಏನು ಎತ್ತ ಅನ್ನುವಂಥದ್ದನ್ನು. ಸೊ ಹೊರಗಡೆನೇ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಸ್ ಪಿ ಮಿಥುನ್ ಕುಮಾರ್ ಅವರು. ಈ ಥರ ಪಾಪ ಐ ಡಿ ಕಾರ್ಡ್ಗಳನ್ನು ನನ್ನ ಕ್ಯಾಮ್ರಾಮನ್ ಈ ಕಡೆ ಪ್ಯಾನ್ ಮಾಡಿ ತೋರಿಸ್ತಾರೆ. ಐ ಡಿ ಕಾರ್ಡನ್ನು ಶೋ ಮಾಡಿ ಜನ ಅಗತ್ಯ ಸೇವೆಗಳು, ಮೆಡಿಕಲ್ ಸರ್ವಿಸ್ ಏನಾದರೂ ಇದ್ದರೆ ಅದನ್ನು ಸಲ್ಲಿಸಬಹುದು. ಸೊ ಅವರು ಐ ಡಿ ಕಾರ್ಡನ್ನು ತೋರಿಸಿ ಹೋಗ್ತಾ ಇದ್ದಾರೆ. ಈಗ ನಾನು ಎಂಟ್ರ್ ಆಗ್ತಾ ಇರುವಂಥದ್ದು ನನ್ನ ಹುಟ್ಟೂರು ಚಿಕ್ಕಬಳ್ಳಾಪುರಕ್ಕೆ. ಯಾವ ರೀತಿಯಾಗಿದೆ ಇಲ್ಲಿ ಚಿಕ್ಕಬಳ್ಳಾಪುರದ ಪರಿಸ್ಥಿತಿ ಅನ್ನುವಂಥದ್ದನ್ನು ತೋರಿಸ್ತೀನಿ. ಸೊ ಲೆಟ್ಸ್ ವಾಕ್ ಇನ್. ಇವತ್ತು ನಾವು ಇರುವಂತಹದ್ದು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ನ್ಯೂಸ್ ಅಲರ್ಟ್ ರೌಂಡ್ಸನ್ನು ಹೊಡಿತಾ ಇದೆ. ಈಗ ನಾನಿರುವಂತಹದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಪೊಲೀಸ್ ಠಾಣೆಯ ಮುಂಭಾಗ. ಇದು ಶಿಡ್ಲಘಟ್ಟ ಪೊಲೀಸ್ ಠಾಣೆ, ಇಲ್ಲಿಂದ ನಮ್ಮ ರೌಂಡ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ನಾವು ಬಂದಿರುವಂಥದ್ದು ಶಿಡ್ಲಘಟ್ಟಕ್ಕೆ. ಸೊ ಇಲ್ಲಿನ ಚಿತ್ರಣ ಲಾಕ್ಡೌನ್ನಲ್ಲಿ ಯಾವ ರೀತಿಯಾಗಿ ಇದೆ ಅಂತ ತೋರಿಸ್ತೀನಿ. ಸೊ ಪ್ರತಿ ಕ್ಷಣವೂ ಕೂಡ ನ್ಯೂಸ್ ಅಲರ್ಟ್ ಹಳ್ಳಿ ಹಳ್ಳಿಗೂ ಕೂಡ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೌಂಡ್ಸನ್ನು ಮಾಡ್ತಾ ಇದೆ. ಸೊ ನೋಡ್ಬೋದು ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿಸಿದ್ದಾರೆ. ಯಾವುದೂ ಕೂಡ ಅಂಗಡಿ ಮುಂಗಟ್ಟುಗಳಿಲ್ಲ, ಎಲ್ಲವೂ ಕೂಡ ಕಂಪ್ಲೀಟ್ ಬಂದ್ ಆಗಿರುವಂಥದ್ದು. ರಸ್ತೆ ಸಂಪೂರ್ಣವಾಗಿ ಖಾಲಿ ಖಾಲಿ ಇದೆ. ಶಿಡ್ಲಘಟ್ಟದ ಈ ಪ್ರಮುಖ ರಸ್ತೆಗಳೇನಿದೆಯಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ಗಳ ಓಡಾಟ ಇರುತ್ತೆ. ಈ ರಸ್ತೆಯಲ್ಲಿ ನಿಜಕ್ಕೂ ಕೂಡ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತಂದರೆ ಎಲ್ಲೂ ಕೂಡ ವೆಹಿಕಲ್ ಮೂಮೆಂಟ್ ಇಲ್ಲ. ಸೊ ಸಂಪೂರ್ಣವಾಗಿ ಬಂದ್ ಮಾಡಲಾಗಿರುವಂಥದ್ದು. ಪೊಲೀಸರು ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿದ್ದಾರೆ. ಸೊ ಇದು ಪೊಲೀಸರು ಹಾಕಿರುವಂತಹ ಬ್ಯಾರಿಕೇಡ್, ಬ್ಯಾರಿಕೇಡ್ಗಳನ್ನು ಹಾಕಿ ವೆಹಿಕಲ್ಗಳು ಓಡಾಡದಂತೆ ಏನೆಲ್ಲ ಕ್ರಮಗಳನ್ನು ತಗೋಬೇಕೋ ಅದನ್ನು ತಗೊಂಡಿದ್ದಾರೆ. ಅದರ ಜೊತೆಗೆ ನಿಜಕ್ಕೂ ಕೂಡ ವೆಹಿಕಲ್ಗಳ ಪರಿಶೀಲನೆ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇವತ್ತು ಯಾರೂ ಕೂಡ ನಾನು ಬಂದಾಗಿನಿಂದ ಯಾರೂ ಕೂಡ ಪೊಲೀಸರು ಚೆಕ್ಪೋಸ್ಟಲ್ಲೂ ಕೂಡ ನನಗೆ ಕಾಣಿಸಿಲ್ಲ ಅಲ್ಲಿ. ಸೊ ಬಹುಶಃ ಪೊಲೀಸರು ಊಟಕ್ಕೇನಾದರೂ ಹೋದರೋ ಏನೋ ಗೊತ್ತಿಲ್ಲ. ಬಟ್ ಆದರೂ ಕೂಡ ಆನ್ ಡ್ಯೂಟಿ ಯಾರು ಇರಬೇಕಾಗುತ್ತೋ ಅವರಲ್ಲಿ ಇರಬೇಕಾಗುತ್ತೆ. ಬಟ್ ವೆಹಿಕಲ್ಗಳು ಹಾಗೆ ಓಡಾಡ್ತಾ ಇದೆ, ಟೂ ವೀಲರ್ಗಳು ಓಡಾಡ್ತಾ ಇದೆ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ನೋಡಿ. ಅಲ್ಲಿ ಅನವಶ್ಯಕವಾಗಿ ಓಡಾಡುವಂಥದ್ದು, ಅನ್ನೆಸೆಸರಿಲಿ ವೆಹಿಕಲ್ ಮೂಮೆಂಟ್ ಇದೆ. ಶಿಡ್ಲಘಟ್ಟ ರೇಷ್ಮೆಗೆ ತುಂಬ ಫೇಮಸ್. ಸೊ ಈ ಶಿಡ್ಲಘಟ್ಟದಲ್ಲಿ ವೆಹಿಕಲ್ ಮೂಮೆಂಟ್ ಒಂದು ರೇಂಜಲ್ಲಿ ಇದೆ. ನಾನು ಬೆಂಗಳೂರಿನ ಒಂದಷ್ಟು ಡಿ ಸಿ ಪಿ ಏರಿಯಾಗಳಿಗೆ ಹೋಗಿದ್ದೆ. ಡಿ ಸಿ ಪಿನ ಒಂದಷ್ಟು ಏರಿಯಾಗಳಲ್ಲಿ ನಾವು ಬೇರೆ ಬೇರೆ ಏರಿಯಾಗಳಲ್ಲಿ ರಿಯಾಲಿಟಿ ಚೆಕ್ಕನ್ನು ಮಾಡಿದ್ವಿ. ನಮ್ಮ ಬೆಂಗಳೂರಿನ ಡಿ ಸಿ ಪಿ ಜೋಶಿ ಅವರು ಕೂಡ ಹೇಳ್ತಾ ಇದ್ರು, ಶ್ರೀನಾಥ್ ಜೋಶಿ, ಸೌತ್ ಈಸ್ಟ್ ಹಿದಾಯತ್ ಎಲ್ಲ ಕಡೆ ಕಟ್ಟುನಿಟ್ಟಾದಂತಹ ಕ್ರಮ ತಗೊಂಡಿದ್ದೀವಿ, ಎಲ್ಲ ಸ್ಟ್ರಿಕ್ಟ್ ಇದೆ ಅಂತ. ಬಟ್ ನನಗೆ ಈ ಶಿಡ್ಲಘಟ್ಟದಲ್ಲಿ ಯಾಕೆ ಜನ ಈ ಥರ ಓಡಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಶಿಡ್ಲಘಟ್ಟದಲ್ಲಿ ಯಾಕೆ ಈ ರೀತಿ ಓಡಾಡ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಬಹುಶಃ ಎಸ್ ಪಿ ಅವರು ಸಿಕ್ಕಾಗ ಅವ್ರನ್ನ ಕೇಳ್ತೀನಿ,
ಯಾಕೆ ಈ ರೀತಿಯಾಗಿ ಇದೆ, ಇನ್ನೂ ಬಿಗಿಯಾಗಬೇಕಾ ವ್ಯವಸ್ಥೆ ಅನ್ನುವಂಥದ್ದು. ನಿಜಕ್ಕೂ ಕೂಡ ನೋಡಿ, ವೆಹಿಕಲ್ ಮೂಮೆಂಟ್ ಏನಿದೆಯಲ್ಲ ಅದು ಕಾನ್ಸ್ಟೆಂಟ್ಲಿ ಇದೆ. ಕ್ಯಾಮ್ರಾಮೆನ್ ಪ್ಯಾನ್ ಮಾಡಿ ತೋರಿಸ್ತಾರೆ ನಿಮಗೆ ಇನ್ನೊಂದು ಸತಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು. ಸೊ ಇದು ಶಿಡ್ಲಘಟ್ಟದ ಚಿತ್ರಣ. ಅದೇನೇ ಇದ್ರೂ ಕೂಡ ವೆಹಿಕಲ್ ಮೂಮೆಂಟ್ ಒಂದಷ್ಟು ಇದೆ, ಅದು ಏನು ಕೋಡಾಡ್ತಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ನಮ್ಮ ಬೆಂಗಳೂರಿನಲ್ಲೂ ಕೂಡ ಸ್ವಿಗ್ಗಿ ಝೊಮ್ಯಾಟೊ ವೆಹಿಕಲ್ಗಳು ಓಡಾಡೋದನ್ನು ನಾನು ಕಂಡಿದ್ದೀನಿ. ಇಲ್ಲಿ ರೇಷ್ಮೆ ವೆಹಿಕಲ್ಗಳು ಓಡಾಡ್ತಾ ಇದೆ. ಸ್ವಿಗ್ಗಿ ಝೊಮ್ಯಾಟೊ ವೆಹಿಕಲ್ಗಳು ಹೆಂಗೆ ಓಡಾಡ್ತಿತ್ತೋ ಹಾಗೆ ರೇಷ್ಮೆಯನ್ನು ಇಟ್ಕೊಂಡು ನೋಡಿ. ಅಲ್ಲಿ ನಾನು ಹೇಳಿದೆ ರೇಷ್ಮೆಗೆ ಸಿಕ್ಕಾಪುಟ್ಟೆ ಫೇಮಸ್ ಈ ಶಿಡ್ಲಘಟ್ಟ ಅಂತ. ಹಾಗೆ ರೇಷ್ಮೆ ಇದನ್ನು ಇಟ್ಕೊಂಡು ಓಡಾಡ್ತಿದ್ದಾರೆ. ಪಾಪ ಅವರು ಮೂಟೆಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಇದು ಶಿಡ್ಲಘಟ್ಟದ ಚಿತ್ರಣ. ಬಹುಶಃ ಎಸ್ ಪಿ ಅವರು ಕೂಡ ಬರ್ತಿದ್ದಾರೆ, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ರೀಚ್ ಆಗ್ತಾರೆ. ಅವರನ್ನು ಕೂಡ ಮಾತಾಡಿಸುವಂತಹ ಒಂದು ಕೆಲಸ ಮಾಡೋಣ. ಸೊ ಇದು ಶಿಡ್ಲಘಟ್ಟದ ಚಿತ್ರಣ. ಇನ್ನು ಬೇರೆ ಬೇರೆ ಹಳ್ಳಿಗಳಿಗೂ ಕೂಡ ಹೋಗೋಣ. ಲೆಟ್ಸ್ ಮೂವ್. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.